ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕೊರಟಗೆರೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದ ತಾಲೂಕಿನ ಸುಮಾರು ಹಳ್ಳಕೊಳ್ಳಗಳಲ್ಲಿ ಸಾಕಷ್ಟು ನೀರು ಹರಿದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಕಳೆದೆರಡು ದಿನಗಳ ಹಿಂದೆ ಕೊರಟಗೆರೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದ ತಾಲೂಕಿನ ಸುಮಾರು ಹಳ್ಳಕೊಳ್ಳಗಳಲ್ಲಿ ಸಾಕಷ್ಟು ನೀರು ಹರಿದು ರೈತರ ಮುಖದಲ್ಲಿ ಮಂದಹಾಸ ಬೀದಿದಂತಾಗಿದೆ. ಕೊರಟಗೆರೆ ತಾಲೂಕು ವ್ಯಾಪ್ತಿಯ ಘೋಷಣಕೆರೆ, ಗೌಡನಕೆರೆ ಹಾಗೂ ಜಂಪೇನಹಳ್ಳಿ ಕೆರೆಗಳು ಕೋಡಿ ಬಿದ್ದು ತುಂಬಿ ಹರಿಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಕೊರಟಗೆರೆ ತಾಲೂಕಿನ ಕುಡಿಯುವ ನೀರಿನ ಆದರೆ ಜಂಪೇನಹಳ್ಳಿ ಕೆರೆಗೆ ಇಂದು ತಾಲೂಕು ಪಂಚಾಯಿತಿ ವತಿಯಿಂದ ಬಾಗಿನ ಸಮರ್ಪಿಸಲಾಯಿತು. ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ರವರು ಬಾಗಿನ ಸಮರ್ಪಿಸಿ ಕೊರೋನಾ ಹಿನ್ನೆಲೆ ಆರ್ಥಿಕವಾಗಿ ಬಸವಳಿದಿರುವ ರೈತರು ಉತ್ತಮ ಮಳೆಯಿಂದ ಚೇತರಿಸಿಕೊಳ್ಳಲಿ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೋವಿಂದ ರಾಜ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಬೆಸ್ಕಾಂ ಎಇಇ ಮಲ್ಲಯ್ಯ, ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣ್, ಮುಖಂಡರುಗಳಾದ ಎಡಿ ಬಲರಾಮಯ್ಯ, ಟಿಸಿ ರಾಮಯ್ಯ, ಓಬಳರಾಜು ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು, ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಕ್ತಿಯಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕಾದರೆ ಶಿಕ್ಷಕರು ಕಲಿಕೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮೈಗೂಡಿಸಿಕೊಂಡು ಮಕ್ಕಳ ಕಲಿಕೆಗೆ ಉತ್ಸಾಹ ತುಂಬಿ ಆ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಕ್ತಿಯಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಿಕ್ಷಕರಾದವರು ಎಂದಿಗೂ ಕಲಿಕೆ ನಿಲ್ಲಿಸಬಾರದು. ಹುಟ್ಟಿನಿಂದ ಸಾವಿನವರೆಗೂ ಕಲಿಕೆ ಬಹಳ ಮುಖ್ಯ. ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಹೊಸ ಆವಿಷ್ಕಾರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು. ಹೊಸ ಪೀಳಿಗೆಗೆ ತಕ್ಕಂತೆ ಶಿಕ್ಷಣದ ಪದ್ಧತಿ ಬದಲಿಸಿಕೊಳ್ಳಬೇಕೆಂದು ತಿಳಿಸಿದರು. ಶಿಕ್ಷಕನಿಗೆ ನಿವೃತ್ತಿ ಇರುವುದಿಲ್ಲ. ಕಲಿಕೆಯಲ್ಲಿ ಶಿಕ್ಷಕರು ಉತ್ಸಾಹದಿಂದ ತೊಡಗಿಕೊಂಡು ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯದಿಂದ ಪಾಠ ಮಾಡಬೇಕು. ಸಮಾಜದಲ್ಲಿರುವ ಜಾತಿ ಪದ್ಧತಿ ಅಜ್ಞಾನ ಭ್ರಷ್ಟಾಚಾರ ತೊಡೆದು ಹಾಕಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಸಮಾಜಕ್ಕೆ ಶಿಕ್ಷಣ ಕೊಡುಗೆ ಅಸಾಧಾರಣ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 20ನೇ ಸ್ಥಾನದಲ್ಲಿದ್ದ ನಮ್ಮ ಜಿಲ್ಲೆಯನ್ನು ಶಿಕ್ಷಕರ ಶ್ರಮದಿಂದ ಈ ವರ್ಷ ಮೊದಲ ಸ್ಥಾನಕ್ಕೆ ತಂದು ನಿಲ್ಲಿಸಲಾಗಿದೆ. ಈ ಸಾಧನೆ ಪ್ರತಿ ವರ್ಷ ಮರುಕಳಿಸಬೇಕೆಂದರು. 2020-21ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಣ ಪ್ರಶಸ್ತಿಗೆ ಆಯ್ಕೆಯಾದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಶಿಕ್ಷಕರಿಗೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಾಗಾಗಿ ಗುರು ದೇವೋಭವ ಅನ್ನೋದು ಅದೇ ಕಾರಣಕ್ಕೆ ಗುರುಗಳನ್ನ ಆ ಕಾಲದಿಂದ ಕೂಡ ವಿಶೇಷ ಸ್ಥಾನಮಾನ ಹೃದಯಗಳಲ್ಲಿ ಸಮಾಜದಲ್ಲಿ ಇರುವಂತದ್ದು ನಮಗೆಲ್ಲ ಗೊತ್ತಿರತಕ್ಕಂತ ವಿಚಾರ. ರಾಜ ಮಹಾರಾಜರು ಕೂಡ ಗುರುಗಳಿಗೆ ಕೊಡ್ತಾ ಇದ್ದಂತಹ ವಿಶೇಷ ಸ್ಥಾನಮಾನ ಕೂಡ ಬಹಳ ಮುಖ್ಯ. ಅವ್ರು ಹೇಳಿದಿರ ಯಾವ ಕೆಲಸವನ್ನು ಕೂಡ ಮಾಡ್ತಾ ಇರಲಿ. ಹಾಗಾಗಿ ಇವತ್ತು 21ನೇ ಶತಮಾನದಲ್ಲಿ ಇವತ್ತು ವರ್ಲ್ಡ್ಸ್ ನಾಲೆಡ್ಜ್ ಸೆಂಚುರಿ ಅಂತೀವಿ. ಈ ಸೆಂಚುರಿ, ಈ ಶತಮಾನ ಜ್ಞಾನದ ಶತಮಾನ ಅಂತ. ಹಾಗಾಗಿ ಜ್ಞಾನ ಸಂಪತ್ತನ್ನು ವಿಕಾಸ ಮಾಡುವಂತ ಅವಶ್ಯಕತೆ ಇದೆ. ಇವತ್ತು ರೀಡ್ ಟು ಲರ್ನ್ ಅನ್ನೋದಕ್ಕಿಂತ ಲರ್ನ್ ಟು ರೀಡ್ ಅನ್ನೋದಕ್ಕಿಂತ ರೀಡ್ ಟು ಲರ್ನ್ ಅನ್ನೋದು ಬಹಳ ಮುಖ್ಯ ಆಗಿದೆ. ಹಾಗಾಗಿ ಈ ಕಡೆ ನಾವೆಲ್ಲ ಕೂಡ ಗಮನ ಕೊಡಬೇಕಾಗಿದೆ. ಇನ್ನು ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣ ಸ್ವಾಮಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಂಬಿ ಚಿಕ್ಕ ನರಸಿಂಹಯ್ಯ, ಉಪಾಧ್ಯಕ್ಷೆ ಪಿ ನಿರ್ಮಲ ಮುನಿರಾಜ್, ಜಿಲ್ಲಾಧಿಕಾರಿ ಅರ್ಲತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ಫೌಜಿಯಾ ತನರಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ ಜಿ ನಾಗೇಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಂತದೇಶ್ ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರೋನಾ ಸಾಂಕ್ರಾಮಿಕ ರೋಗದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಪಾತ್ರ ದೊಡ್ಡದಿದೆ ಎಂದು ಡಿಸಿ ರಾಕೇಶ್ ಕುಮಾರ್ ಹೇಳಿದರು. ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನ್, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ತುಮಕೂರು ಮತ್ತು ಸರ್ಕಾರಿ ವೈದ್ಯಕೀಯ ಪ್ರಯೋಗಶಾಲಾ ಟೆಕ್ನಾಲಜಿಸ್ಟ್ ಸಂಘ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ಕೊರೋನಾ ವಾರಿಯರ್ಸ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ಳಿ ಲೋಕೇಶ್ ಅವರು, ಒಂದು ಕಾಲ ಸರ್ಕಾರಿ ಆಸ್ಪತ್ರೆ ಎಂದರೆ ಕೀಳಾಗಿ ನೋಡುತ್ತಿದ್ದರು, ಉದಾಸೀನವಾಗಿ ನೋಡುತ್ತಿದ್ದರು. ಆದರೆ ಇದು ಸರ್ಕಾರಿ ಆಸ್ಪತ್ರೆ ಎಂದರೆ ಏನು, ಸರ್ಕಾರಿ ಸೌಲಭ್ಯ
ಎಂದರೇನು, ಸರ್ಕಾರಿ ನೌಕರರ ಕರ್ತವ್ಯ ಎಂದರೇನು ಎಂದು ತಿಳಿಯುವಂತಹ ಸಮಯ ಬಂದಿದೆ ಎಂದು ಹೇಳಿದರು. ಮನುಷ್ಯರ ಜೊತೆ ಸಂಬಂಧ ಬೆಳೆಸುವ ಬದಲು ಮನುಷ್ಯತ್ವದ ಜೊತೆ ಸಂಬಂಧವನ್ನ ಬೆಳೆಸಿ, ಮನುಷ್ಯ ಬಂದಾಗ ಅವನಿಗೆ ಚಿಕಿತ್ಸೆಯನ್ನು ನೀಡಲು ವೈದ್ಯಾಧಿಕಾರಿಗಳು ನರ್ಸ್ಗಳು ಇರುತ್ತಾರೆ, ಆದರೆ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಅವರನ್ನ ನೋಡಿ ಚಿಕಿತ್ಸೆಯನ್ನು ನೀಡಬೇಕು ಎಂದು ಹೇಳಿದರು. ಲ್ಯಾಬ್ ಟೆಕ್ನಿಷಿಯನ್ಸ್ ಗಳಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ನಮಗೆ ನಮ್ಮ ಸೇವೆಯ ಮುಖ್ಯ, ಅದನ್ನು ನಿಷ್ಠೆಯಿಂದ ಮಾಡುತ್ತಿದ್ದೇವೆ, ಇದರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಎಂದು ಹೇಳಿದರು. ಮನುಷ್ಯತ್ವ ಅನ್ನೋದಿಗೆ ಮಾನವೀಯತೆ ಗುಣದಿಂದ ಅವರಲ್ಲಿರುವಂತಹ ಕಾಯಿಲೆಯನ್ನ ಪರೀಕ್ಷೆ ಮಾಡುವಂತ ಶಕ್ತಿ ಏನಾದ್ರೂ ಇದೆ ಅಂದ್ರೆ ನನ್ನ ಪ್ರಯೋಗಶಾಲಾ ತಂತ್ರಜ್ಞರಲ್ಲಿ. ಪ್ರೌಡ್ ಆಫ್ ಮೈ ಜಾಬ್, ಪ್ರೌಡ್ ಆಫ್ ಮೈ ಪ್ರೊಫೆಷನಲ್. ನನ್ನ ವೃತ್ತಿಯನ್ನ ನಾನು ಗೌರವಿಸ್ತೇನೆ. ತೆರೆಯ ಹಿಂದೆ ನಾವು ಕಷ್ಟದಲ್ಲಿ ಭಾಗಿಯಾಗಿರುವಂತ ರೋಗಿಗಳು ಯಾರು, ಅವನಿಗೆ ಜಾತಿ ಧರ್ಮ ಯಾವುದು ಗೊತ್ತಿಲ್ಲ, ಹೆಣ್ಣು ಗಂಡು ಭೇದ ಭಾವ ಇಲ್ಲ ನಮ್ಗೆ. ಆ ರಕ್ತ ಇರ್ಬೋದು, ಯೂರಿನ್ ಇರ್ಬೋದು, ಸ್ಟೂಲ್ ಇರ್ಬೋದು, ಆ ಕ್ಯಾನ್ಸರ್ ಬಂದಿರೋ ಗೆಡ್ಡೆ ಇರ್ಬೋದು, ಅದನ್ನ ಪರೀಕ್ಷೆ ಮಾಡುವಂತ ವೃತ್ತಿಯನ್ನ ನಮ್ಮ ಹಿರಿಯರು ನಮ್ಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ವೈದ್ಯಾಧಿಕಾರಿಗಳು ನಮ್ಗೆ ತರಬೇತಿಯನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಅನುಮತಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ನಮ್ಗೆ ಅನುದಾನವನ್ನು ಸಂಬಳವನ್ನ ಕೊಡುತ್ತೆ. ಆದ್ರೆ ನಾನು ಮಾಡ್ತಿರುವಂತ ವೃತ್ತಿಯಲ್ಲಿ ನಾವು ಲೋಪವನ್ನ ತೋರಬಾರದು, ಅದರಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ನಾವು ಮಾಡುವಂತ ಕೆಲಸದಲ್ಲಿ ಎಲ್ಲಾದ್ರೂ ಸಣ್ಣ ಲೋಪವನ್ನ ಕೊಟ್ಟರೆ ವೈದ್ಯರು ಮತ್ತೆ ನರ್ಸ್ಗಳು ಅದನ್ನ ಪರಿಶೀಲನೆ ಮಾಡಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ನರ್ಸ್ಗಳನ್ನ ಟ್ರೀಟ್ ಮಾಡೋದಕ್ಕೆ ಅವ್ರಿಗೆ ನುಂಗಿಸ್ತಾರೆ. ನನ್ನ ವೃತ್ತಿಯಲ್ಲಿ ಏನಾದ್ರೂ ಒಂದು, ನನ್ನ ವೃತ್ತಿಯನ್ನ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ತಾಯಿಗೆ ಸಮಾನವಾಗಿ ಹೋಲಿಸ್ತೀನಿ. ನನ್ನ ಪ್ರತಿಯೊಂದು ಕೆಲಸವನ್ನು ಕೂಡ ನನ್ನ ತಾಯಿ ಅನ್ಬೇಕು. ಆತ್ಮೀಯರೆ, ಏನೋ ಕೆಟ್ಟಗಳಿಗೆಯಿಂದ ನನ್ನ ತಾಯಿನ ಒಬ್ರು ಕಳ್ಕೊಂಡ್ಬಿಟ್ರೆ ನನ್ನ ತಾಯಿ ಸತ್ತೋದಪ್ಪ ಅಂತ ಸಾಯ್ತೀನಿ. ನನ್ನ ವೃತ್ತಿಯಲ್ಲಿ ಏನಾದ್ರೂ ಮೋಸ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಪ್ರತಿ ಒಂದು ದಿನನೂ ನನ್ನ ತಾಯಿನ ಕಳ್ಕೊಂಡಂಗಾಗತ್ತೆ. ಅದಕ್ಕೆ ನನ್ನ ವೃತ್ತಿಯನ್ನ ಯಾವತ್ತೂ ಮೋಸ ಮಾಡಬಾರ್ದು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರು, ಕೆಲಸ ಮಾಡುತ್ತಾ ಕೆಲವೊಂದು ಸಾರಿ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳಬೇಕಾಗುತ್ತದೆ. ನಾವು ಒಳ್ಳೆ ಕೆಲಸವನ್ನ ಮಾಡುತ್ತಿದ್ದೇವೆ, ಸಮಾಜಕ್ಕೋಸ್ಕರ ಮಾಡುತ್ತಿದ್ದೇವೆ, ನಾವೆಲ್ಲರೂ ಒಂದು ಒಳ್ಳೆಯ ಜೀವನವನ್ನ ನಡೆಸಬೇಕೆಂಬ ಉದ್ದೇಶದಿಂದ ಕೊರೋನಾ ಎದುರಿಸಲು ಒಟ್ಟಾಗಿ ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇದು ಯಾರೋ ಒಬ್ಬರ ಕೆಲಸವಲ್ಲ, ಪ್ರತಿಯೊಂದು ಇಲಾಖೆಯು ಒಟ್ಟಾಗಿ ಸೇರುವಂತೆ ಮಾಡುತ್ತಿರುವಂತಹ ಕೆಲಸ. ಇದರಲ್ಲಿ ಆರೋಗ್ಯ ಇಲಾಖೆಯ ಪಾತ್ರ ಬಹಳಷ್ಟು ದೊಡ್ಡದಿದೆ, ಅದರಲ್ಲೂ ಲ್ಯಾಬ್ ಟೆಕ್ನಿಷಿಯನ್ಸ್ ಪಾತ್ರ ಹೆಚ್ಚಾಗಿದೆ ಎಂದರು. ಆರಂಭದಲ್ಲಿ ಇಡೀ ರಾಜ್ಯಾದ್ಯಂತ ಕೇವಲ 2 ಲ್ಯಾಬ್ಗಳು ಮಾತ್ರ ಇದ್ದವು, ಈಗ 80ಕ್ಕೂ ಹೆಚ್ಚು ಲ್ಯಾಬ್ಗಳಿಗೆ ಚಾಲನೆ ನೀಡಲಾಗಿದೆ, ಇದರಲ್ಲಿ ತುಮಕೂರು ಜಿಲ್ಲೆಯು ಒಂದು, ಜೊತೆಗೆ ಜಿಲ್ಲೆಯಲ್ಲಿ ಖಾಸಗಿ ಲ್ಯಾಬ್ಗಳನ್ನ ಕೂಡ ಮಾಡಲಾಗಿದೆ ಎಂದರು. ದೊಡ್ಡ ಪ್ರಮುಖವಾದ ವಿಷಯ ಆಗಿರಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಕರ್ನಾಟಕ ರಾಜ್ಯಕ್ಕಾಗಿ ಅನುದಾನ ಯಾವುದೇ ರೀತಿಯಾದ ಕೊರತೆ ಇಲ್ಲ. ನನ್ನ ಹತ್ರನೇ ಅವಾಗ ಏನಿಲ್ಲಾಂದ್ರೂ 10 ಕೋಟಿ ರೂಪಾಯಿ ಮೇಲೆ ನನ್ನ ಒಂದು ಅಕೌಂಟ್ ನಲ್ಲಿ ಇರುವುದರಿಂದ ಅನುದಾನದ ಯಾವುದೇ ರೀತಿಯಾದ ಕೊರತೆ ಇರಲಿಲ್ಲ. ನಮಗೆ ಕೊರತೆ ಇದ್ದಿದ್ದು ಅಂತ ಹೇಳಿದ್ರೆ ನಮಗೆ ಇಕ್ವಿಪ್ಮೆಂಟ್ ಸಿಗ್ತಾ ಇರಲಿಲ್ಲ. ಇಕ್ವಿಪ್ಮೆಂಟ್ ಸಿಕ್ಕಿದ್ರೆ ಬಹುಶಃ ನಮಗೆ ಕರೆಕ್ಟ್ ಸರಿಯಾದ ಸಮಯದಲ್ಲಿ ಸಿಕ್ಕಿದ್ರೆ ಬಹುಶಃ ನಾವು ಮೇಲಲ್ಲೇ ನಾವು ಮಾಡ್ತಾ ಇದ್ವಿ. ಒಂದು ಇಕ್ವಿಪ್ಮೆಂಟ್ ಭಾಗ ಆದ್ರೆ ಇನ್ನೊಂದು ಈ ಒಂದು ವೃತ್ತಿನಲ್ಲಿರುವಂತಹ ಎಲ್ಲಾ ಲ್ಯಾಬ್ ಟೆಕ್ನಿಷಿಯನ್ಸ್ನ ಅವ್ರನ್ನ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಮೋಟಿವೇಶನ್ ಕೊಟ್ಬಿಟ್ಟು ಈಗಾಗಲೇ ಹೇಳಿದಾಗ 1983 ಯಾವ ರೀತಿಯಾಗಿ HIV ನ ಟ್ರೀಟ್ ಮಾಡ್ತಾ ಇದ್ರು, ಕೋವಿಡ್ ಬಂದಾಗ ಈಗಲೂ ನಾಪಕ ಇದೆ. ಇಲ್ಲೇ ಇದೇ ಒಂದು ಹಾಲ್ ನಲ್ಲಿ ನಾವು ಸ್ಟಾಫ್ ನರ್ಸ್ಗಳಿಗೆ ಕೋವಿಡ್ ಕೇಸ್ ಬರಕ್ಕಿಂತ ಮುಂಚೆ ನಾನು ಅವ್ರಿಗೆ ಒಂದು ಮೋಟಿವೇಶನಲ್ ಟಾಕ್ ಕೊಟ್ಟೋಗಿದ್ದಾರೆ. ಕೇಸ್ ಬಂದ ಮೊದಲನೇ ದಿವಸಾನೆ ಅವರಲ್ಲಿದ್ದಂತಹ ಭಯ, ಅವರಲ್ಲಿ ಆ ಇದ್ದಂತಹ ಒಂದು ಶಾಕ್, ಎಲ್ಲಿ ಏನಾಯ್ತಪ್ಪ ನಮಗೂ ಕೂಡ ಬರುತ್ತಂತ ಒಂದು ಭಯ ಇದೆಯಲ್ಲ, ಆ ಭಯದಂತ ಹೋಗ್ಲಾಡಿಸ್ಲಿಕ್ಕೆ ಮತ್ತೊಂದಷ್ಟು ಸಭೆಗಳನ್ನ ಕರೆದು ಅವ್ರಿಗೆ ಮೋಟಿವೇಶನ್ ಕೊಟ್ಟು ಮಾಡಬಹುದು. ಅಂತಹ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ದು ಏನು ಅವ್ರನ್ನ ಮೋಟಿವೇಶನ್ ಕೊಡುವಂಥದ್ದು, ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಅವ್ರಿಗೆ ಲ್ಯಾಬ್ನಲ್ಲಿ ಕೆಲಸ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದನ್ನು ಕೂಡ ಇಟ್ ವಾಸ್ ಅ ಚಾಲೆಂಜಿಂಗ್ ಟಾಸ್ಕ್. ಇನ್ನು ಈ ಸಂದರ್ಭದಲ್ಲಿ DHO ನಾಗೇಂದ್ರಪ್ಪ, ಅಜೀಬ್ ಉತ್ತರ ಕರ್ನಾಟಕ, ಭೀಮಪ್ಪ ನಾಯಕ ಉತ್ತರ ಕರ್ನಾಟಕ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ವಿರುದ್ಧ ಎಲ್ಲ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿರುವ ಹಿನ್ನೆಲೆಯಲ್ಲಿ ಹತಾಶರಾಗಿರುವ ಅಧ್ಯಕ್ಷರ ಪತಿ ಕಲ್ಕೆರೆ ರವಿಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಮತ್ತು JDS ಪಕ್ಷದ ಹಿರಿಯ ಮುಖಂಡರು ಒಪ್ಪದಂತೆ ತಲಾ 30 ತಿಂಗಳ ಕಾಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನ 2 ಪಕ್ಷಗಳು ಹಂಚಿಕೊಳ್ಳಲು ತೀರ್ಮಾನಿಸಿ ಮೊದಲ ಹಂತದಲ್ಲಿ JDSಗೆ ಅಧಿಕಾರ ಬಿಟ್ಟುಕೊಡಲಾಯಿತು. ಆದರೆ ಅವಧಿ ಮುಗಿದ ನಂತರ ರಾಜೀನಾಮೆ ನೀಡುವಂತೆ ಕೇಳಿದರೂ ಒಪ್ಪಿಕೊಂಡಿರಲಿಲ್ಲ. ಆದರೆ ಈಗ ಅವರ ಪಕ್ಷದ ಸದಸ್ಯರೇ ಮುಂದೆ ನಿಂತು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿಸಿದ್ದಾರೆ. ಗೊಲ್ಲ ಸಮುದಾಯಕ್ಕೆ ಸೇರಿದ ಮಹಿಳೆಯೊಬ್ಬರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬ ಉದ್ದೇಶದಿಂದ ಅವಿಶ್ವಾಸಕ್ಕೆ ಸಹಿ ಹಾಕಲಾಗಿದೆ ಎಂದರು. ಅವರೇ ಅಧ್ಯಕ್ಷ ಆಗ್ಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ತೀರ್ಮಾನ ಕೂಡ ಆಗಿದೆ. ಆಗ
ಈಗ ಶಿರಾ ಉಪಚುನಾವಣೆ ಇದೆ ಆ ಒಂದು ನಿಟ್ಟಿನಲ್ಲಿ ಈ ಕೆಲಸನ ಬಿಜೆಪಿ ಅವರು ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ ಅಧಿಕಾರಾವಧಿ ಪೂರ್ಣಗೊಂಡ ಬಳಿಕ ಅಧಿಕಾರ ಬಿಡುವಂತೆ ಸಭೆಯಲ್ಲಿ ಕೇಳಿದರೂ ಲತಾ ಅವರು ಒಪ್ಪಿರಲಿಲ್ಲ. ಬಿಜೆಪಿ ಅವಿಶ್ವಾಸ ಮಂಡಿಸಲು ನಮ್ಮಲ್ಲಿ ಸಂಖ್ಯಾಬಲವಿದೆ, ಹಾಗಾಗಿ ಬಿಜೆಪಿ ಅವಿಶ್ವಾಸವನ್ನ ಮಂಡಿಸಲು ಮುಂದಾಗಲಿಲ್ಲ ಎಂದು ಬಿಜೆಪಿ ಮುಖಂಡ ನರಸಿಂಹಮೂರ್ತಿ ತಿಳಿಸಿದರು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ. ಇದಕ್ಕೂ ಶಿರಾ ಉಪಚುನಾವಣೆಗೂ ಸಂಬಂಧವಿಲ್ಲ. ಹಾಗಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಅವರ ವಿರುದ್ಧ ಅನಾವಶ್ಯಕ ಹೇಳಿಕೆಯನ್ನ ಕೈಬಿಡಬೇಕು. ಅಲ್ಲದೆ ಮಾಜಿ ಶಾಸಕರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದನ್ನ ನಾವು ಸಹಿಸುವುದಿಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಬಿಜೆಪಿ ಸದಸ್ಯರು ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗೋಳೂರು ಶಿವಕುಮಾರ್, ಬೆಳಗುಂಬ ನರಸಿಂಹಮೂರ್ತಿ, ಮುಖಂಡರಾದ ಡಾಕ್ಟರ್ ನಾಗರಾಜು, ಸಿದ್ದೇಗೌಡ ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ನಂದಾರ್ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶಿನಂದ ಚಾಲನೆ ನೀಡಿದರು. ಮಳೆಗಾಲದಲ್ಲಿ ಗಿಡ ಗಂಟೆಗಳು ಹೆಚ್ಚಾಗಿ ಬೆಳೆದು ಚರಂಡಿಯಲ್ಲಿ ಮಳೆ ಬಂದಾಗ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನೀರು ನಿಂತು ಸೊಳ್ಳೆಗಳ ಕಾಟದಿಂದ ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ಎಲ್ಲಾ ಗ್ರಾಮಗಳಲ್ಲೂ ಚರಂಡಿ ಮತ್ತು ಇತರೆ ಸ್ವಚ್ಛತೆ ಕಾರ್ಯ ಮಾಡಲಾಯಿತು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ 9 ಗ್ರಾಮಗಳನ್ನೊಳಗೊಂಡಿದ್ದು ಇತ್ತೀಚೆಗೆ ಸಾಕಷ್ಟು ಮಳೆ ಪ್ರಮಾಣ ಆಗಿರುವ ಹಿನ್ನೆಲೆ ಎಲ್ಲೆಂದರಲ್ಲಿ ಉಪಯೋಗಕ್ಕೆ ಬಾರದ ಗಿಡಗಳು ಬೆಳೆದಿದ್ದು ಅದನ್ನು ತೆರವುಗೊಳಿಸುವ ಕಾರ್ಯ ಮಾಡುತ್ತಿದ್ದ ಶಾಸಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಭರವಸೆ ನೀಡಿದ್ದರಿಂದ ಕೆಲಸ ಪ್ರಾರಂಭ ಮಾಡಿ ನಂತರ ಕಳೆ ನಾಶ ಔಷಧಿ ಸಿಂಪಡಿಸಿ ನಂತರ ಎಲ್ಲಾ ಗ್ರಾಮಗಳಿಗೂ ಸ್ಯಾನಿಟೈಸರ್ ಮಾಡಿಸುವುದಾಗಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ನಂದ ತಿಳಿಸಿದರು. ಎಲ್ಲ ಗ್ರಾಮ ಕೂಡ ಮೊದಲನೇದಾಗಿ ಈ ಅಣ್ಣೇಶ್ವರ ಬೈಚಾಪುರ ಗ್ರಾಮ ಸ್ಟಾರ್ಟ್ ಮಾಡಿ ಎತ್ತಗನಹಳ್ಳಿ ಗ್ರಾಮವರೆಗೂ ನಾವು ಕಳೆ ಹೊಚ್ಚೋದು ಮತ್ತು ಈ ಕಟಾವು ಮಾಡಿಸೋದು ವ್ಯವಸ್ಥೆ ಮಾಡಿದ್ದೀನಿ. ಒಂದು ಹೊಸದಾಗಿ ನಮ್ಮ ಪಂಚಾಯತಿಯಿಂದ 7 ವರ್ಷ ತೋರಿಸಿದ್ದೀನಿ. ಇವಾಗ ಇಷ್ಟು ದಿವಸ ಮಾಡಿಸ್ಬೇಕಾಯಿತು, ಎಲ್ಲ ಒಂದು ಪಂಚಾಯತಿಯಲ್ಲಿ ಬಿಲ್ಗಳಾಗದೇ ಕಾರಣಕ್ಕೆ ನಾವು ಮಾಡಿಸೋದಾಗಿಲ್ಲ. ಇ ಓ ಸಾಹೇಬರು ಬರೆಸ್ಕೊಟ್ಟಿದ್ದಾರೆ, ಏನಾದರೂ ಬಿಲ್ಲು ಮಾಡದೇ ಇದ್ದರೆ ನನ್ನ ಹತ್ರ ಇಟ್ಕೊಂಡು ಬಂದಿದ್ದಾರೆ. ಮನೆ ಶಾಸಕರು ಕೂಡ ಹೇಳಿದ್ದಾರೆ ಆಡಳಿತಾಧಿಕಾರಿ ಇನ್ನೂ ಮಾಡಲಿ ಅಂತಂದರೆ ಬಿಲ್ ಮಾಡಬೇಕು ಅಂತಂದರೆ ನಾನು ಹತ್ರ ಮಾಡ್ತೀನಿ. ಅದಕ್ಕೋಸ್ಕರ ಇವಾಗ ಕೆಲಸ ಸ್ಟಾರ್ಟ್ ಮಾಡಿವಿ. ಇವಾಗ ಕಳೆ ಫಸ್ಟು ಇವಾಗ ಕಟಾವು ಮಾಡಿಸ್ಬಿಟ್ಟು ಎರಡನೇದಾಗಿ ಕಟಾವು ಆದ ಬಗ್ಗೆ ಮತ್ತೆ ಈ ಕಳೆ ಔಷಧಿ ಹೊಡಿಸ್ತೀವಿ. ಕಳೆ ಔಷಧಿ ಆದ ಬಗ್ಗೆ ಇದು ಸ್ಯಾನಿಟೈಸರ್ ಸ್ಪ್ರೇ ಮಾಡ್ತೀವಿ ಎಲ್ಲ ಊರಿಗೆ. ನಮ್ಮ ಊರಿನಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಪಿಡಿಒ ಅಧಿಕಾರಿ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ, ಇದಕ್ಕೆ ಮೇಲಾಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಗ್ರಾಮಸ್ಥರು ಸಹಕಾರ ನೀಡುತ್ತಿರುವಾಗ ಮೇಲ್ಮಟ್ಟದ ಅಧಿಕಾರಿಗಳು ತಕರಾರು ಮಾಡದೆ ಸಾರ್ವಜನಿಕರ ಅಗತ್ಯತೆಗಳ ಬಗ್ಗೆ ಮಾಹಿತಿ ಪಡೆದು ಸಹಕಾರ ನೀಡಬೇಕೆಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬೈಚಾಪುರ ಗ್ರಾಮದ ಕೃಷ್ಣಪ್ಪ ತಿಳಿಸಿದರು. ಬೇಕಾದ ಕೆಲಸಗಳು ಒಳ್ಳೆ ಒಳ್ಳೆ ಕೆಲಸಗಳೇ ಮಾಡ್ತಾವ್ರೆ. ಕಳೆ ಔಷಧಿ ಹೊಡಿಸೋದು, ಚರಂಡಿ ಕ್ಲೀನ್ ಮಾಡಿಸೋದು, ಕಸ ಎತ್ತಿಸೋದು ಇವೆಲ್ಲ ಮಾಡ್ತಿದ್ದಾರೆ. ಇತ್ಯರ್ಥವಾಗದ ರಸ್ತೆ ವಿವಾದಕ್ಕೆ ತೆರೆ ಎಳೆದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಸಿಸಿ ರಸ್ತೆಯನ್ನು ನಿರ್ಮಿಸಿಕೊಡುವ ಭರವಸೆ ಮೂಡಿಸಿದರು. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಸಿ ಹರ್ವೇಸಂದ್ರಪಾಳ್ಯ ಗ್ರಾಮದಲ್ಲಿ ಗಂಗಣ್ಣ ಸಹೋದರರ ಮನೆಗಳಿಗೆ ತೆರಳಲು ಇದ್ದ ರಸ್ತೆ ವಿವಾದದ ತಾರಕಕ್ಕೇರಿ ನ್ಯಾಯಾಲಯ ಮೆಟ್ಟಿಲೇರಿದ್ದರು. ಈ ನಡುವೆ ಅಲ್ಲಿನ ಕರಾಬುಹಳ್ಳ ತೆರವು ಮಾಡಲು ಅರ್ಜಿ ಸಲ್ಲಿಸಲಾಗಿದ್ದ ಕಾರಣ ರಸ್ತೆಗಾಗಿ ನಡೆದ ತಿಕ್ಕಾಟಕ್ಕೆ ಹಲವಾರು ಮನೆಗಳಿಗೆ ಹೋಗಲು ರಸ್ತೆ ಇಲ್ಲವಾಗುವ ಬಗ್ಗೆ ಅರಿತ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶಾಸಕರು ಅಧಿಕಾರಿಗಳಿಂದ ಆಗಬೇಕಿದ್ದ ಹಳ್ಳ ತೆರವು ಕೆಲಸ ತಾತ್ಕಾಲಿಕವಾಗಿ ನಿಲ್ಲಿಸಿ ರಸ್ತೆ ಕರಾಬು ಸ್ಥಳಗಳನ್ನು ಪರಿಶೀಲಿಸಿ ಅಂತಿಮವಾಗಿ ಎರಡು ಗುಂಪುಗಳಿಂದ 5 ಅಡಿಗಳ
ಅಡಿಗಳಂತೆ ಸ್ಥಳ ಬಿಟ್ಟುಕೊಡಬೇಕು. ಒಟ್ಟು 10 ಅಡಿಗಳೊಂದಿಗೆ ದೊಡ್ಡ ಸಿಸಿ ರಸ್ತೆ ನಿರ್ಮಿಸಿಕೊಡುವ ಭರವಸೆ ನೀಡಿದ ಬಳಿಕ ಪರಿಸ್ಥಿತಿ ಶಾಂತಗೊಂಡಿತು. ಹಲವು ಗ್ರಾಮಗಳಲ್ಲಿ ಈ ಸಮಸ್ಯೆ ತಲೆದೋರಿವೆ. ತೋಟದಲ್ಲಿ ಮನೆ ಕಟ್ಟಿಕೊಂಡು ರಸ್ತೆ ನಿರ್ಮಾಣಕ್ಕೆ ವ್ಯಾಜ್ಯ ನೀಡಿದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿವೆ. 16 ವರ್ಷಗಳಾದರೂ ಇತ್ಯರ್ಥವಾಗದೆ ಸ್ವಪ್ರತಿಷ್ಠೆಯಲ್ಲಿ ಮೆರೆಯುವ ಪ್ರಕರಣ ನೋಡಿದ್ದ ಕಾರಣ ಈ ಮುಗ್ಧ ರೈತರ ಗುಂಪುಗಳನ್ನು ಒಗ್ಗೂಡಿಸಿ ಚರ್ಚಿಸಿ ಸುಮಾರು 300 ಮೀಟರ್ ಸಿಸಿ ರಸ್ತೆ ನಿರ್ಮಿಸಿಕೊಡುವ ಭರವಸೆ ನೀಡಿ ಪರಿಸ್ಥಿತಿ ತಿಳಿಯಾಯಿತು. ಬಗರ್ ಹುಕುಂ ಹಕ್ಕುಪತ್ರ ಮಂಜೂರಾತಿಯು ಕೊರೋನಾ ಹಿನ್ನೆಲೆ ಸ್ಥಗಿತಗೊಂಡಿವೆ. ಖಾತೆ ಮಾಡಿಕೊಡುವ ಸುಮಾರು 1,500 ಕಡತಗಳು ಸದ್ಯದಲ್ಲಿ ಪರಿಶೀಲನೆಗೊಳ್ಳಲಿದೆ. ಈ ಜೊತೆಗೆ 200 ಉಡುಮೆ ಚೀಟಿ ವಿತರಣೆ ಶೀಘ್ರದಲ್ಲಿ ನಡೆಯಲಿದೆ. ರೈತರು ಖರಾಬು, ಕೋಡಿ, ರಾಜಕಾಲುವೆ, ಗೋಕಟ್ಟೆ ಹೀಗೆ ಎಲ್ಲವನ್ನು ಮುಚ್ಚಿ ಮಳೆ ನೀರು ಹರಿಯಲು ಸ್ಥಳವಿಲ್ಲದೆ ಎಲ್ಲೆಂದರಲ್ಲಿ ನೀರು ಹರಿದಿದೆ. ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಲಿದೆ ಎಂದ ಅವರು, ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದವರು ಯಾರೇ ಆಗದೆ ಶಿಕ್ಷೆ ನೀಡಬೇಕು. ರಾಜಕಾರಣಿಗಳ ಹೆಸರು ಕೇಳಿದರೂ ಪೊಲೀಸ್ ತನಿಖೆಗೆ ಸಹಕರಿಸಬೇಕು. ಎಲ್ಲವೂ ತಿಳಿದ ಪೊಲೀಸ್ ಇಲಾಖೆಗೆ ಫ್ರೀ ಬಿಟ್ಟರೆ ಖಂಡಿತ ನ್ಯಾಯ ಸಿಗಲಿದೆ ಎಂದರು. ಯಾರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಯಾರು ರಾಜಕಾರಣಿ ಮಕ್ಕಳಿದ್ದರೂ ಹಿಡಿಬೇಕು. ಸಪೋಸ್ ನಾನೇನಾದರೂ ಗಾಂಜಾ ಹೊಡೆದಿದ್ದೆ ಅನ್ನೋದೇನಾದರೂ ಸಿಕ್ಕಿದ್ರೆ ನನ್ನ ಒದ್ದು ಒಳಗೆ ಹಾಕಬೇಕು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡ್ರೂ ಮಾತ್ರ ಇದನ್ನು ತಡೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಪೊಲೀಸ್ನವ್ರಿಗೆ ಗೊತ್ತಿಲ್ಲದಂಗೆ ಏನು ನಡೆಯಲ್ಲ, ಗೊತ್ತಿರ್ತೈತೆ. ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಬಿಟ್ರೆ ಅವರೆಲ್ಲ ಹಿಡಿದಾಗ್ತಾರೆ. ಯಾರ್ಯಾರು ಅವರು ಅನ್ನೋದನ್ನ ಅವರು ಕ್ಲೀನಾಗಿ ಹಿಡಿತಾರೆ. ನಾವು ನನ್ನ ಮಗ ಸಿಗ್ತಾ ಅಂತ ಹೇಳ್ಬಿಟ್ಟು ಅವನಬ್ಬನ್ ಬಿಡು ಅನ್ನೋದು, ಅದನ್ನು ಇಟ್ಕೊಂಡು ಇವರು 15 ಜನ ಬಿಡೋದು, ಇವೆಲ್ಲ ಆಗ್ತವೆ. ಒಂದ್ಸರಿ ಇವರು ಸ್ಟ್ರಿಕ್ಟಾಗಿ ಯಾರೇ ಅಧಿಕಾರಿಗಳಿಗೂ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು. ಫ್ರೀಯಾಗಿ ಅವ್ರು ಏನು ಕಾನೂನು ರೀತಿ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿದ್ದ ಬಿಟ್ಟರೆ 100-150% ಅವರು ಬುದ್ಧಿವಂತರಿದ್ದಾರೆ. ನಮ್ಮ ರಾಜ್ಯದ ಪೊಲೀಸ್ನವರು ಭಾರಿ ಇಂಟೆಲಿಜೆನ್ಸ್ ಇದ್ದಾರೆ, 100% ಹಿಡಿತಾರೆ. ಅವ್ರಿಗೆ ಮುಕ್ತವಾಗಿ ಕೊಡಬೇಕು. ರಾಜಕಾರಣಿಗಳು ಮಕ್ಕಳು ಸಿಕ್ಕಿದ್ರೆ ಬಿಡಬೇಕು, ಮತ್ತೆ ಬೇರೆ ಬೇರೆ ಅಮಾಯಕರು ಸಿಕ್ಕಿರೋದು ಹಿಡಿದು ಒಳಗೆ ಹಾಕ್ಬೇಕು ಅನ್ನೋದು ಎಲ್ಲಿಂದ ಇದೆ ನ್ಯಾಯ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಕಾರ್ಯದರ್ಶಿ ಹರಿವೇಂದ್ರ ಗಂಗಣ್ಣ, ಉಪತಹಶೀಲ್ದಾರ್ ವೆಂಕಟರಂಗನ್, ಚೇಳೂರು PSI ವಿಜಯ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.